ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 73ನೇ ಪುಣ್ಯತಿಥಿ ಈ ದಿನವನ್ನು ಹುತಾತ್ಮರ ದಿನವಾಗಿಯೂ ಆಚರಿಸಲಾಗುತ್ತಿದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುತಾತ್ಮರಾದವರ ತ್ಯಾಗ ಬಲಿದಾನವನ್ನು ಸ್ಮರಿಸಲಾಗುತ್ತಿದೆ ಶಾಂತಿ ಅಹಿಂಸಾ ಮಂತ್ರದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಡಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದ ಬಾಪು ಎಂದೇ ಕರೆಯಲಾಗುತ್ತಿದ್ದ ಮಹಾತ್ಮ ಗಾಂಧೀಜಿ 1948ರ ಈ ದಿನ ಹುತಾತ್ಮರಾದರು ದೆಹಲಿಯ ರಾಜ್ಘಾಟ್ನಲ್ಲಿರುವ ಗಾಂಧೀಜಿಯವರ ಸಮಾಧಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಪ್ರಧಾನಿ ನರೇಂದ್ರ ಮೋದಿ ಪುಷ್ಪ ನಮನ ಸಲ್ಲಿಸಿದರು And at institutional levels, bhajans, religious prayers, patriotic songs are sung to remember and also pay respects to the brave hearts on this very day. Also, every state and union territory in India observe 2 minutes of silence at around 11 a.m. on this very day to honor the martyrs who fought bravely for India's freedom struggle. The Prime Minister offering floral tributes at Mahatma Gandhi's Samadhi at Rajghat there. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಇತರ ಗಣ್ಯರು ಬಾಪುಗೆ ಗೌರವ ನಮನ ಸಲ್ಲಿಸಿದರು ಸರ್ವಧರ್ಮ ಪ್ರಾರ್ಥನೆ ಬಾಪು ಅವರ ಪ್ರಿಯವಾದ ಭಜನೆಗಳನ್ನು ಆಯೋಜಿಸಲಾಗಿತ್ತು On the occasion of the 73rd death anniversary of Mahatma Gandhi and Martyrs Day, a Sarvdharma Prarthana or an inter... Lok Sabha Speaker Om Birla was also at Rajghat where he paid tributes to Mahatma Gandhi. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಟ್ವೀಟ್ ಸಂದೇಶದಲ್ಲಿ ಮಹಾತ್ಮ ಗಾಂಧಿ ಅವರು ಅಮರವಾದ ಈ ದಿನ ರಾಷ್ಟ್ರದ ಪರವಾಗಿ ಕೃತಜ್ಞತೆಯ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಅವರು ಬೋಧಿಸಿದ ಶಾಂತಿ ಅಹಿಂಸೆ ಸರಳತೆ ಸಾಧನೆಯ ಶುದ್ಧತೆ ಮತ್ತು ನಮ್ರತೆಯ ಆದರ್ಶಗಳಿಗೆ ನಾವು ಬದ್ಧರಾಗಿರಬೇಕು ಸತ್ಯ ಮತ್ತು ಪ್ರೀತಿಯ ಮಾರ್ಗ ಅನುಸರಿಸಲು ನಿರ್ಧರಿಸೋಣ ಎಂದು ತಿಳಿಸಿದ್ದಾರೆ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಮಹಾತ್ಮ ಗಾಂಧೀಜಿ ಅವರು ಬೋಧಿಸಿದ ಮೌಲ್ಯಗಳು ಇಂದಿನ ಯುವಕರಿಗೆ ಸ್ಫೂರ್ತಿಯಾಗಬೇಕು ಅಹಿಂಸಾ ಮಾರ್ಗ ಅನುಸರಿಸಲು ಅವರು ವಿಶ್ವಾದ್ಯಂತ ಅಸಂಖ್ಯಾತ ಜನರಿಗೆ ಸ್ಫೂರ್ತಿ ತುಂಬಿದ್ದಾರೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯಂದು ಬಾಪು ಅವರಿಗೆ ಗೌರವ ನಮನಗಳು ಅವರ ಆದರ್ಶಗಳು ಲಕ್ಷಾಂತರ ಜನರನ್ನು ಪ್ರೇರೇಪಿಸುತ್ತಲೇ ಇವೆ ಹುತಾತ್ಮರ ದಿನದಂದು ಭಾರತದ ಸ್ವಾತಂತ್ರ್ಯ ಮತ್ತು ಪ್ರತಿಯೊಬ್ಬ ಭಾರತೀಯರ ಯೋಗಕ್ಷೇಮಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡ ಎಲ್ಲ ವೀರರ ತ್ಯಾಗವನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ಎಂದು ಟ್ವೀಟ್ ಮಾಡಿದ್ದಾರೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್
ಮಹಾತ್ಮ ಗಾಂಧಿಯವರ ಇಡೀ ಜೀವನ ನಮಗೆ ಸ್ಫೂರ್ತಿದಾಯಕವಾಗಿದೆ ಅವರ ಜೀವನದ ಪ್ರತಿಕ್ಷಣದಿಂದ ನಾವು ಏನನ್ನಾದರೂ ಕಲಿಯುತ್ತೇವೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ